ಇವತ್ತು ನಮಗೆ ಸೀಟ್ ಸಿಕ್ಕಿದ ವಂಚಿತರಾದರೂ ಕೂಡ ನಾವು ಹೇಳ್ತೇವೆ, ಈ ಕೊಡಗು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ 1,00,000 ಹೆಚ್ಚು ಮತದಾನವನ್ನು ಕೊಟ್ಟು ನಾವು ನಿಮ್ಮನ್ನ ಗೆಲ್ಲಿಸುವಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳುವಂತ ಆಶ್ವಾಸನೆಯನ್ನು ಕೊಡುವಂತ. ಆದರೆ ನಮ್ಮದೊಂದು ಸಣ್ಣ ಕಳಕಳಿ ಇದೆ, ವಿನಂತಿ ಕೂಡ ಇದೆ. ನಮ್ಮ ಜನಾಂಗದವರು, ನಮ್ಮ ಕೊಡಗಿನ ಜನತೆ ಬಂದಂತ ಸಂದರ್ಭದಲ್ಲಿ ಗೌರವದಿಂದ ಕಾಣುವಂತ ವ್ಯವಸ್ಥೆ ಆಗಬೇಕು. ಮತ್ತೆ ನಿಮ್ಮ ಚುಕ್ಕಾಸು ಕೂಡ ನಮಗೆ ಬೇಡ, ಯಾರಿಗೂ ಬೇಕಾಗಿಲ್ಲ. ಗೌರವದಿಂದ ಕಾಣಬೇಕು, ನಮ್ಮ ಕಾರ್ಯಕರ್ತನ ಸರಿಯಾಗಿ ಮಾತಾಡಿಸುವಂತ ವ್ಯವಸ್ಥೆ ಆಗಬೇಕು. ನಮ್ಮ ಕೊಡಗು ಜಿಲ್ಲೆಗೆ ಹೆಚ್ಚಿನ ಸವಲತ್ತು ನಿಮ್ಮ ಕೈಲಿ ಆಗುವಂತದನ್ನು ನಾವು ಕೊಡಬೇಕು. ಮೊದಲನ್ನು ನಾವು ಕೇಳ್ತಾ ಇರಲಿಲ್ಲ, ನಮ್ಮ 2 ಜನ MLAಗಳಿದ್ದವು, MLCಗಳಿದ್ದವು. ನಾವು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸುಮಾರು 1,800 ಕೋಟಿ ರೂಪಾಯಿನ ಕಳೆದ ಸಾರಿ ನಾವು ನಮ್ಮ ಸರ್ಕಾರದಲ್ಲಿ ನಾವು ತಂದಿದ್ದೇವೆ. ಆದರೆ ಕೆಲವು ಸಂದರ್ಭದಲ್ಲಿ ನಾವು ನಮಗೆ ಸ್ವಲ್ಪ ಬೇಸರ ಕೂಡ ಆಗ್ತದೆ. ಕೆಲವು ಸಂದರ್ಭದಲ್ಲಿ ನಮ್ಮ ಕೊಡಗಿನ ಜನತೆ ಹೋದಾಗ ಅವ್ರನ್ನ ಸರಿಯಾದ ರೀತಿಯಲ್ಲಿ ಮಾತಾಡಿಸದೆ, ಅವರಿಗೆ ಗೌರವ ಕೊಡದೆ ಇದ್ದಾಗ ನಮ್ಗೆ ಬೇಸರ ಕೂಡ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ನಮ್ಮ ವಿನಂತಿ ಇಷ್ಟೇ, ನಮ್ಮ ಮತದಾರರನ್ನ, ನಮ್ಮ ಕೊಡಗಿನ ಜನತೆಯನ್ನ ಗೌರವದಿಂದ ಕಾಣುವಂತ ವ್ಯವಸ್ಥೆಯನ್ನು ಮಾಡಿ ಅಷ್ಟೇ ಸಾಕು ನಮಗೆ. ನಾವು ನಿಮ್ಮನ್ನ ಹೆಚ್ಚಿನ ಮತದಾನದಲ್ಲಿ ನಾವು ಗೆಲ್ಲಿಸುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಆಶ್ವಾಸನೆ ಕೊಟ್ಟು ನಮ್ಮೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ಕೆಲಸವನ್ನು ಬರಿಗೊತ್ತಿ ತಾವೆಲ್ಲರೂ ಕೂಡ ನಾವೇನೋ ಶಾಸಕರು ಮಾಡಿದಂತ ಡೆವಲಪ್ಮೆಂಟ್ಸ್ ನ ಮನೆ ಮನೆಗೆ ಹೇಳುವಂತ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಯವರ ವಿಚಾರವನ್ನು ಕೂಡ ತಾವು ತಿಳಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.